ಕಾಂಪಿಟೇಷನ್ ಉತ್ಪಾದನೆ ಆಗ್ತಾ ಹುಡ್ತದೆ ಅಂದೆ. ಮತ್ತೆ ಕಾಂಪಿಟೇಷನ್ ಬೇಕ್ರಿ, ಯಾಕೆ ಬೇಕಪ್ಪ ಅಂತಂದ್ರೆ ಕಾಂಪಿಟೇಷನ್ ಇತ್ತಂದ್ರೆ ಹೆಲ್ದಿ ಮಾರ್ಕೆಟ್ ಇರ್ತದೆ, ಹೆಲ್ದಿ ರೇಟ್ ಇರ್ತದೆ, ದರ ಇರ್ತದೆ, ಎಲ್ಲರಿಗೂ ಅನುಕೂಲ ಆಗ್ತಾವೆ ಅನ್ನೋದು ಸಾಮಾನ್ಯ ನಂಬಿಕೆ. ಅದೇನೂ ಆಗಲಿ, ಈ ಒಂದು ಹೆಚ್ಚು ಕಡಿಮೆ ಅಲ್ಲೇ ಒಂದು ಆ ಮೂಲದ ಪ್ರಕಾರ ಈ ಖಾಸಗಿ ಮಾರ್ಕೆಟ್ದಲ್ಲೇ 48 ಮಡಿಕೆಗಳಿದ್ದಾವಂತ, ಅಂಗಡಿಗಳಿದ್ದಾವಂತ, ಅದರಿಂದ ಪ್ರತಿ ಮಾಸಕ್ಕೆ ಪ್ರತಿಯೊಂದಕ್ಕೂ 4,500 ಹಂಗೆ ಪ್ರತಿ ತಿಂಗಳ 2.16 ಲಕ್ಷ ಬಾಡಿಗೆ ಬರುತ್ತೆ ಮಟ್ಟಕ್ಕೆ ಅನ್ನೋಂಥ ಒಂದು ಮಾತು ಹೇಳ್ತಾ ಇದ್ದಾರೆ. ಅವರು ತಮ್ಮ ಲಾಭಕ್ಕಾಗಿ ಇಲ್ಲಿ ಮಾಡಲಿ ಅನ್ನೋದು ಏನು ತಪ್ಪಲ್ಲ, ಸಹಜದ ಖಾಸಗಿ ಒಳಗೆ ಮಾರ್ಕೆಟ್ ಓಪನ್ ಮಾರ್ಕೆಟ್ ಇದ್ದಾಗ ಸರಿ ಅದ. ಬಟ್ ಆದರೆ ಇಲ್ಲಿ ರೈತರು ಉಳಿಬೇಕಲ್ಲ ಅನ್ನೋ ದಿಸೆಯಲ್ಲಿ ನಾವು ಹೇಳಬೇಕಾಗ್ತದೆ. ದಲ್ಲಾಳರು ಇವತ್ತು ಇದೆಲ್ಲ ಹೇಳ್ತಾರೆ, ಇಷ್ಟು ಖರ್ಚದ್ರಿ, ಆ ಖರ್ಚು ಏರಿಸ್ಬೇಕು, ಆಳಿನ ಖರ್ಚ, ಹಮಾಲಿನ ಖರ್ಚ, ಏರಿಸೋ ಖರ್ಚು ಎಲ್ಲ ಹೇಳ್ತಾರೆ, ಸೇರಿಸ್ತಾರೆ. ಆದರೆ ರೈತರ ಮೇಲೆ ಹಾಕಿ ತೊಗೊಂಡಿರ್ತಾರೆ. ಮತ್ತಾರೆ ಈಗ ಈ ಒಂದು ಸಮಸ್ಯೆ ಒಂದು ಕಗ್ಗಂಟು ಆಗ್ತಾ ಆಗ್ತದೆ. ಅದು ಬಟ್ ಇಲ್ಲೇ ರೈತರು ಮೊದಲು ಉಳಿಬೇಕು, ಆಮೇಲೆ ಮಠದಂದಿ ಆಲ್ರೆಡಿ ಈ ಭಕ್ತರನ್ನ ರೈತರು ಆಗಿರ್ಬೋದು ಮತ್ತರು ಆಗಿರ್ಬೋದು ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಅನೇಕ ಇಷ್ಟು ತೆಗೆದಿದ್ದಾರೆ, ಸ್ಕೂಲು ಮತ್ತೇನು ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಾಡಿಕೊಂಡಿದ್ದಾರೆ. ರೈತರ ಬಗ್ಗೆ ಒಂದು ಸ್ವಲ್ಪ ಇನ್ನೇ ಅವರು ಚಿಂತನೆ ಮಾಡಿ ಇದಕ್ಕೆ ಒಂದು ಕಾಲಾಗಿ ಹುಡುಕುವಂಥ ಪ್ರಯತ್ನ ಮಾಡಬೇಕು. ಮಠಕ್ಕೂ ಆದಾಯ ಬರಬೇಕು, ಜೊತೆಗೆ ರೈತರಿಗೂ ಒಳ್ಳೆಯ ಒಂದು ಏನಪ್ಪ ಬೆಳೆದ ಬೆಳೆ ರೇಟ್ ಬರಬೇಕು. ದಲ್ಲಾಳರು ಸಹಿತ ಅವರಲ್ಲಿ ಕೆಲಸ ಮಾಡಿದ್ದಕ್ಕಪ್ಪ, ಯಾಕೆಂದರೆ ಬೆಳಗಿನ ಒಂದು ತಾಸು 2 ತಾಸು 3 ತಾಸು ಇರ್ತದೆ, ಆ ಸಂದರ್ಭದಲ್ಲಿ ವ್ಯವಹಾರ ಆಗಿ ಹೋಗಿಬಿಡ್ತಿರ್ತದೆ. ನಮ್ಮ ಲಾಭ ಹೆಚ್ಚಾಗಿರ್ತದೆ, ನಮ್ಮ ಲಾಭ ಕಡಿಮೆ ಆಗಿರ್ತದೆ, ಎಷ್ಟು ಯಾರು ಹೇಳೋದಿಲ್ಲ. ಎಲ್ಲರೂ ಜಗತ್ತಿನ ಹೇಳೋದು ಏ ನಮ್ಮ ಲಾಸ್ ಅಂದ್ರಿ, ನಮ್ಮ ಲಾಸ್ ಅಂದ್ರಿ ಅಂತೇಳಿ ಲಾಭ ಐತೆ ಅನ್ನೋರು ಎಲ್ಲಿ ಕೇಳಿದಿರಿ ನೀವು? ಮೋಸ್ಟ್ಲಿ ಕೇಳಲಿಕ್ಕಿಲ್ಲ. ಅದಕ್ಕಾಗಿ ಈ ಒಂದು ನಮ್ಮ ಮಠದ ಜಾಗ ಜಿಲ್ಲೆ ಸೃಷ್ಟಿ ಮಾಡಿದ ಜಾಗ ನಡೀತಿರುವಂಥ ಖಾಸಗಿ ಮಾರ್ಕೆಟಿಗೆ ಈಗೇನು ನಾವು APMC ಓಪನ್ ಮಾರ್ಕೆಟ್ದಲ್ಲಿ ಅದಲ್ಲ, ಅಂಥ ಒಂದು ಓಪನ್ ಆಗಿ ಡೈರೆಕ್ಟ್ ಖರೀದಿದಾರ ಜೋಡಿ ಮಾರಾಟ ಮಾಡುವಂಥದ್ದು ರೈತರಿಗೆ ಏನು ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಅದನ್ನು. ಜೊತೆಗೆ ದಲ್ಲಾಳರು ಅವರು ಬದುಕೋದಕ್ಕೇನು ತೊಗೊಳ್ತಾರೆ ಅದಕ್ಕೆ ಮಿನಿಮಮ್ 10% ಮಾಡಿ ಅಷ್ಟು ತೊಗೊಳ್ರಪ್ಪ, ಅದಕ್ಕೆ ಬೇಡ. 10-20% ಯಾರಾದರೂ ಬಯಸೋಣ, ಯಾರು ಉದ್ಯೋಗ ಮಾಡೋದು 15-20% ನಮ್ಗೆ ಬೇಕಿದೆ ಅಂತಾರೆ, ಅಷ್ಟು ತೊಗೊಳ್ಳೋಂಥ ವ್ಯವಸ್ಥೆ ಮಾಡಿ ಒಂದು ಈ ಮಾರ್ಕೆಟನ್ನು ಎರಡು ಈ APMC ಉಳಿಬೇಕು, ಇದು ಉಳಿಬೇಕು, ಬಟ್ ಮೇನ್ APMC ಅದು ಬೆಳಿಬೇಕು. ಯಾಕಪ್ಪ ಅಂದರೆ ಅಲ್ಲಿ ರೈತಿಗೆ ಹೆಚ್ಚು ಮಾರ್ಕೆಟ್ ಅಥವಾ ಬೆಲೆ ಸುಖ ಸಾಧ್ಯತೆಗಳಿರ್ತಾವೆ ಅಂತೇಳಿ. ಒಟ್ಟಿನಲ್ಲಿ ಸಂಕೇಶ್ವರ ಇದೊಂದು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಸಂಕೇತ ಅಷ್ಟ, ಒಂದು ಎಕ್ಸಾಂಪಲ್. ಹಿಂಗೆ ಎಲ್ಲ ಕಡೆ ಅಲ್ಲ, ಇದು ಕೇವಲ ನಾವು ಸಂಕೇಶ್ವರದಲ್ಲಿ ಕಾಣ್ತದಂತಲ್ಲ, ಪ್ರತಿಯೊಂದು ಊರಲ್ಲೂ ಇವೆಲ್ಲ ಯಾವ ವ್ಯವಹಾರಗಳು ವ್ಯವಹಾರ ನಡೆದಿರ್ತಾವೆ. ಅದೇನೋ ಆಗಲಿ, ನಾವು ಮತ್ತೆ ಹೇಳೋದಿಷ್ಟ, ರೈತಗೆ ಅವ್ನು ಬೆಳೆದ ಬೆಳೆಗೆ ರೇಟ್ ಬರಬೇಕು ಅನ್ನುವಂಥದ್ದು. ಅಂಥ ಒಂದು ವ್ಯವಸ್ಥೆ ಮಾಡುವಲ್ಲಿ ಒಂದಿಷ್ಟು ನಮ್ಮ ಜಿಲ್ಲಾಧಿಕಾರಿಗಳು ಜೊತೆಯಲ್ಲಿ ತಹಸೀಲ್ದಾರ್ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಅದೇ ಕಾಲಕ್ಕೆ ಮಠಕ್ಕೆ ಅವ್ರಿಗೆ ಅನಿಸದ ಮಠದವ್ರಿಗೆ ನಮ್ಗೆ ಅನ್ಯಾಯ ಆಗ್ಯದ ಅನ್ನುವಂಗೆ ಅವರಿಗೆ ಸ್ಟೇಜ್ ತಗೊಂಡ್ಬಂದಿದ್ದಾರೆ, ಶೀಸ್ ತಗೊಂಡ್ಬಂದಿದ್ದಾರೆ, ಅಲ್ಲೂ ಆಗಲಿ ಬಟ್ ಎಲ್ಲರೂ ಉಳಿಲಿ ಅನ್ನುವಂಥ ನಡೆಯಲ್ಲಿ ಇದು ಮಾತಾಡಬೇಕಾಗಿದೆ. ಇವತ್ತಿನ ವಿಷಯ ತೆಗೆದುಕೊಂಡ ಒಳ್ಳೆ ರೈತನ ತರಕಾರಿಗೆ ಒಳ್ಳೆಯ ಬೆಲೆ ಸಿಗಲಿ, ದಲ್ಲಾಳರು ಒಂದು ರೇಂಜ್ ಮೇಲೆ ತಮ್ಮ ಲಾಭ ತಗೊಳ್ಳಿ, ಜೊತೆಗೆ ಮಠ ಆದ ಸಹಿತ ಅಲ್ಲಿ ಜನ ರೈತರು ಬರ್ತಾ ಇದ್ದಾರೆ ಅವ್ರಿಗೂ ಉಳಿಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ರು ಅವ್ರ ಮಧ್ಯ ಅಂತ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಮತ್ತು ಇದೇ ಕಾಲಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ H16 News ಅಥವಾ H16 News ಅರ್ಥಾತ್ ಹೇ ಚೇತಾರಾಮ್, ಇದು ಸತ್ಯದ ಕೈಂಗಡಿ. ವಂದನೆಗಳು.